ಇದು ಮಹಾಮತ್ಸ್ಯ ಮಹಾಮತ್ಸ್ಯ ಹಾ ಪ್ರಳಯ ಕಾಲದಲ್ಲಿ ಬಂದದ್ದು ಎಲ್ಲ ಮೂಟೆ ಹೊತ್ತು ಅಂತ ಮತ್ಸ್ಯ ಇದು ಮೀನು ವಿಷಯ ನನಗೆ ಹೇಳುದು ಬೇಡ ನಿಮ್ಗೆ ಹೇಳುದಿಲ್ಲ ಇಷ್ಟು ಸಣ್ಣ ಮೀನಿಂದ ನಮ್ಮ ಹತ್ರ ಮೀನಿನ ಸುದ್ದಿ ಅದಕ್ಕೆ ಇದು ನಾನು ಅಯೋಧ್ಯೆ ಕುರಿತಾಗಿ ನಿನಗೆ ಗೊತ್ತು ಅಂತ ನಾನು ಗೊತ್ತಿಲ್ಲ ಮತ್ಸ್ಯ ಅವತಾರದಲ್ಲಿ ಹಾ ಮತ್ಸ್ಯ ಅವತಾರದಿಂದ ನಮ್ಮ ಅವನನ್ನು ಕೊಂದ್ರು ಆವಾಗ ನೀ ಎಲ್ಲಿದ್ದೆ ಸೋಮಕಾಸುರನನ್ನು ಕೊಂದದ್ದು ಹೇಗೆ ಮತ್ಸ್ಯನಾಗಿ ಮತ್ಸ್ಯ ಅವತಾರದಲ್ಲಿ ಮತ್ಸ್ಯನ ರೆಕ್ಕೆಯಿಂದ ರೆಕ್ಕೆಯಿಂದ ಬಡಿ ಬಡಿದು ಕೊಂದದ್ದು ರೆಕ್ಕೆಯಿಂದ ಬಡಿದು ಕೊಂದದ್ದು ಹೌದು ನಿಮ್ಮ ಯಜಮಾನರು ಮತ್ಸ್ಯಾವತಾರವನ್ನು ತಾಳಿದಾಗ ನಾನಾಗಿದ್ದೆ ಅವರ ರೆಕ್ಕೆ ನೀ ಎಲ್ಲಿದ್ದೆ ಅಂತ ಕೇಳಿದ್ರೆ ನಾನು ಅವರ ರೆಕ್ಕೆಯಾಗಿದ್ದೆ ನೀನಾಗಿದ್ದೆ ಅವರ ರೆಕ್ಕೆ ಅವಕಾಶ ಈಗ ದೇವರೇ ಉತ್ತರ ಕೊಡಬೇಕು ಈಗ ದೇವರಲ್ಲಿ ಬಂದಿದ್ದೇವೆ ನಾವು ಏನು ಅಂತ ನೀವೇ ತೀರ್ಮಾನ ಕೊಡ್ಬೇಕು ಏನಂತ ಈಗ ನೀವು ಮತ್ಸ್ಯಾವತಾರ ಇರುವ ಸಂದರ್ಭಕ್ಕೆ ಮತ್ತೆ ಆ ತಮನನ್ನು ಕೊಲ್ಲುವಾಗ ನಾನಾಗಿದ್ದೆ ಅವನ ರೆಕ್ಕೆ ಅಂತ ಹೇಳುದು ಅವ ಹೇಳಿದ್ದ ಹೌದು ಮತ್ಸ್ಯಾವತಾರದಲ್ಲಿ ಇವನಾಗಿದ್ದ ನನ್ನ ರೆಕ್ಕೆ ಅದರ ಬಲದಿಂದಲೇ ನಾನು ಸಮುದ್ರವನ್ನ ಹೊಕ್ಕೆ ಮುರಿದೆ ಆ ಸೋಮಕನ ಪಕ್ಕೆ ನಿನಗೆ ಮಾತಾಡುವುದಕ್ಕೆ ಎಷ್ಟು ಸೊಕ್ಕೆ ನನಗೀಗ ಅರ್ಥ ಆಯ್ತು ಏನು ಈ ಅಪ್ಪಂದಿರು ಗಂಡುಮಕ್ಳ ಪಕ್ಷವೇ ಕೊನೆ ಆಗಲ್ಲ ಗಂಡುಮಕ್ಳ ಪಕ್ಷಕ್ಕೆ ಸತ್ಯ ಹೇಳಿದ್ದು ಬೀದಿ ಎಲ್ಲಿ ಮುಗಿಯಿಲ್ಲ ಸ್ವಾಮಿ ಈಗ ಮತ್ತೆ ಪ್ರಶ್ನೆ ಉಂಟು ನಿಮಗೆ ಕೆಲಸ ಸಾಕು ನಿಮ್ಮ ಅದಲ್ಲ ಆ ನಂತರದಲ್ಲಿ ವರಾಹಾವತಾರ ವರಾಹಾವತಾರ ಕೂರ್ಮಾವತಾರ ಮತ್ತೆ ಕೂರ್ಮಾವತಾರ ಅದು ಹಿಂದ್ಕೊಂಡು ಉಂಟು ಬೇಡ ಆಯ್ತು ನೀನು ಹೇಳಿದಾಗ ಇಟ್ಕೊಳ್ಳು ಮತ್ತೆ ಕೂರ್ಮಾವತಾರ ಕೂರ್ಮಾವತಾರವನ್ನು ತಾಳುವ ಮೂಲಕವಾಗಿ ಮಂದರಗಿರಿ ಮಂದರಗಿರಿ ಹೌದು ಅದು ಮುಳುಗಿ ಮುಳುಗಿ ಹೋಗುವಾಗ ಅದಕ್ಕೆ ಬೆನ್ನು ಕೊಟ್ಟು ನಮ್ಮವರು ಎದ್ದಿರು ಆ ಕೂರ್ಮಾವತಾರವನ್ನು ತಾಳಿದಾವಾಗ ನೀ ಎಲ್ಲಿದ್ದೆ ಕೂರ್ಮಾವತಾರವನ್ನು ತಾಳಿ ಮಂದರಾತ್ರಿಯನ್ನ ಮೇಲೆ ಎತ್ತಬೇಕು ಅಂತಾದ್ರೆ ಕೂರ್ಮನಿಗೆ ಬಲ ಇರುವುದು ಎಲ್ಲಿ ಅಮ್ಮ ಎಲ್ಲಿ ಬೆನ್ನ ಚಿಪ್ಪಿನ ಮೇಲೆ ಚಿಪ್ಪಿನಲ್ಲ ನೀವು ನಿಮ್ಮ ಯಜಮಾನರ ಚಿಪ್ಪಿನ ಬಗ್ಗೆ ಆಲೋಚನೆ ಮಾಡ್ಬೇಡಿ ಲೋಕದಲ್ಲಿ ಈಗ ಎಂತೆಂತ ಚಿಪ್ಪು ಬಂದಿದೆ ನಿಮಗೆ ಗೊತ್ತು ಒಂದು ಚಿಪ್ಪಿದ್ರೆ ಸಾಕು ಇವತ್ತು ಏನು ಮಾಡ್ಬೋದು ಆದ್ರೆ ಆ ಚಿಪ್ಪಿನ ಪ್ರಥಮ ಕೊಡುಗೆ ಯಾರಂತೂ ಕೇಳಿದ್ರೆ ಶ್ರೀಮಂತ ಸುದರ್ಶನರಾದ ನಮ್ಮಿಲ್ಲ ಹೌದಾ ಯಾರಿಗ ಚಿಪ್ಪಿನ ಮೇಲೆ ಸುದರ್ಶನ ಹೆಸರೆಲ್ಲ ಗೊತ್ತಾಗುದಿಲ್ಲ ನಿಜವಾಗಿ ಪ್ರಥಮ ಚಿಪ್ಪು ಯಾವ್ದು ಗೊತ್ತುಂಟಾ ನಮ್ಮದೇ ಹಾಗಿದ್ರೆ ಮಂದರವನ್ನು ಎತ್ತಿ ಹಿಡಿಯುವ ಕಾಲಕ್ಕೆ ನೀನಾಗಿದ್ದೆ ಅವರು ಕೂರ್ಮಾವತಾರದಲ್ಲಿದ್ದಾಗ ನಾನಾಗಿದ್ದೆ ಅವರ ಚಿಪ್ಪು ಅವರ ಚಿಪ್ಪು ಸ್ವಾಮಿ ಏನಂತೆ ಅವನದ್ದು ಚಿಪ್ಪಿನ ಸುದ್ದಿ ಹೇಳು ಚಿಪ್ಪಿನ ಯಾವ ಚಿಪ್ಪು ಅಂತ ಗೊತ್ತಾಗಿಲ್ಲ ಯಾವ್ದು ನಮ್ಮ ಅಪ್ಪನೇ ಗೊತ್ತಿಲ್ಲ ಚಿಪ್ ಯಾವ್ದು ಇಲ್ಲ ಎಲ್ಲ ಗೊತ್ತುಂಟು ಗೊತ್ತುಂಟು ಅಲ್ವಾ ಪ್ರಾರಂಭ ಮಾಡಿದ್ದೆ ನಾನು ನೀನು ಹೇಳಿದ್ದು ಚಿಪ್ಪು ನೀವು ಕೂರ್ಮಾವತಾರದಲ್ಲಿದ್ದಾಗ ನಾನಾಗಿದ್ದೆ ನಿಮ್ಮ ಚಿಪ್ಪು ಹಾಗೆ ಹೇಳಿದ್ದ ಕೂರ್ಮಾವತಾರದಲ್ಲಿ ಇವನಾಗಿದ್ದ ಚಿಪ್ಪು ಅದರಿಂದಲೇ ಕಳೆಯಿತು ಸಮುದ್ರ ಮತನದ ಕಪ್ಪು ಮತ್ತೆ ಯಾಕೆ ಹೆಚ್ಚು ಮಾತಾಡ್ತೀವ ಓ ಬೆಪ್ಪು ಅದಾಗಿದೆ ಈಗ ಒಪ್ಪು ಒಪ್ಪುದಿಲ್ಲ ವರಹಾವತಾರ ವರಹಾವತಾರ ಹೌದು ವರಹಾವತಾರದಲ್ಲಿ ಹಿರಣ್ಯಾಕ್ಷ ಎನ್ನುವಂತಹ ದೈತ್ಯ ಭೂದೇವಿಯನ್ನು ಕಂಕಲಿಟ್ಟುಕೊಂಡು ಹೋದ ಕಾಲಕ್ಕೆ ಅಂತುಂಟು ಆ ಕಾಲಕ್ಕೆ ನಮ್ಮವರು ವರಹಾವತಾರವನ್ನು ತಾಳಿದರು ಅದು ಸಾಮಾನ್ಯ ವರಹ ಅಂದ್ರೆ ಬಿಳಿ ಹೊಂದಿ ಅಲ್ಲ ಈ ಹೊಂದಿ ಅಲ್ವ ಅಂತ ನೀವು ಅಷ್ಟು ಕನಿಷ್ಠವಾಗಿ ಅದೇ ಕಣ್ಣು ತಿನ್ನುವ ಹೊಂದಿ ಅಲ್ಲ ಅದು ಅದು ಶ್ವೇತ ವರಾಹ ಮಹಾ ಹೌದು ಸಾಮಾನ್ಯವಾದದ್ದಲ್ಲ ಹಾಗಿದ್ರೆ ಆ ಹಿರಣ್ಯಾಚರಣೆ ಕೊಡುವ ಕಾಲಕ್ಕೆ ನೀ ಎಲ್ಲಿದ್ದೆ ಹಿರಣ್ಯಾಕ್ಷರನ್ನ ವರಹ ರೂಪಿಯಾಗಿ ನಿಮ್ಮ ಯಜಮಾನರು ಕೊಂದದ್ದು ಯಾವ ಸಹಾಯದಿಂದ ಕೋರೆ ದಾಡೆ ನಿಮ್ಮ ಯಜಮಾನರು ವರಾಹ ಅವತಾರದಲ್ಲಿದ್ದಾಗ ನಾನಾಗಿದ್ದೆ ಅವರ ಕೋರೆ ಏನಂತೆ ಅವನದ್ದು ಹೌದಾ ಅಂತ ಹೇಳುದು ಏನು ವರಾಹಾವತಾರದಲ್ಲಿ ನಾನಾಗಿದ್ದೆ ಅವರ ದಾಡೆ ಹೌದಾ ವರಾಹಾವತಾರದಲ್ಲಿ ಇವನಾಗಿದ್ದ ನಿಜವಾಗಿ ದಾಡೆ ಹಾಗಾಗಿ ಮುರಿದೆ ಆ ಹಿರಣ್ಯ ಕಶುವನ್ನ ನೋಡೆ ಮತ್ತೆ ಹೆಚ್ಚು ಮಾತಾಡಬೇಡ ಓ ಮೂಡೆ ಮಾತಾಡಬೇಡ ಮೂಡೆ ಮಗನ ಪ್ರಭಾವದ ಮುಂದೆ ಅಪ್ಪನಿಗೆ ಹೆಚ್ಚು ಕಡಿಮೆ ಆಗ್ತಾವೆ ಅದಲ್ಲ ಸ್ವಾಮಿ ಇನ್ನು ಏನಾದ್ರೂ ಕಳೆ ಇದ್ದಲ್ಲ ಪೀಡೆ ಹಿರಣ್ಯಾಕ್ಷವಧೆಯಾದ ನಂತರದಲ್ಲಿ ಹಿರಣ್ಯಕಶ್ಯಪು ವಿಶೇಷವಾದಂತಹ ವರವನ್ನು ಪಡೆದಿದ್ದ ಮೇಲು ಅಲ್ಲ ಕೆಳಗು ಅಲ್ಲ ಒಳಗು ಅಲ್ಲ ಹೊರಗು ಅಲ್ಲ ಮನುಷ್ಯನು ಅಲ್ಲ ಪ್ರಾಣಿಯೂ ಅಲ್ಲ ರಾತ್ರಿ ಅಲ್ಲ ಹಗಲು ಅಲ್ಲ ಒಳ ಈ ರೀತಿಯಾಗಿ ಆಯುಧವಲ್ಲ ನಿರಾಯುಧವಲ್ಲ ಪ್ರಧಾನವಾಗಿ ಆಯುಧವೂ ಅಲ್ಲ ನಿರಾಯುಧವೂ ಅಲ್ಲ ಹಾಗೆ ಅಂತಹ ವರಬಲಾನಿತನಾಗಿರುವಂತಹ ಹಿರಣ್ಯಕಶ್ಯಪುವನ್ನ
ನಮ್ಮವರು ಬಗೆ ಬಗೆದು ಕೊಂದ್ರಲ್ಲ ಉಗಿರಿನಿಂದ ನಖದಿಂದ ಆವಾಗ ನೀ ಎಲ್ಲಿದ್ದೆ ಅದು ಉಗ್ರನರಸಿಂಹ ಅಲ್ಲಮ್ಮ ಮತ್ತೆಂತ ನಿಜವಾಗಿ ನಮ್ಗೆ ಆಚಾರ ಅಂತ ಹೇಳಿದ್ದದೆ ಎಂತದ್ದು ನಿಜವಾಗಿ ಅದಕ್ಕೆ ಬರಬೇಕಾದ ಹೆಸರು ಯಾವ್ದು ಕೇಳಿದ್ರೆ ಉಗ್ರು ನರಸಿಂಹ ಅಂತ ಬರ್ಬೇಕಿತ್ತು ಒಂದರ ಯಾವ್ದು ಅಂತ ಹೇಳಿ ನಖದಿಂದ ಉಗ್ರು ನರಸಿಂಹ ಅಂತ ಬರ್ಬೇಕಿತ್ತು ಅಲ್ಲಿ ನಮ್ಮ ಹೆಸರು ಪ್ರಧಾನ ಆಗ್ತದೆ ಅಂತ ಉಗ್ರ ನರಸಿಂಹ ಅಂತ ಇವರೇ ಮಾಡಿದ್ರು ಅವನನ್ನ ಕೊಲ್ಲುವಂತ ಸಂದರ್ಭದಲ್ಲಿ ನರಸಿಂಹ ರೂಪಿಯಾಗಿ ಇವರಿದ್ದ ಸಂದರ್ಭದಲ್ಲಿ ನಾನಾಗಿದ್ದೆ ಇವರ ನಕ ನಕದಿಂದ ಅವನ ಹೊಟ್ಟೆಯನ್ನು ಬಗದು ಬಗದು ಹೊಡೆದಂತ ಹೇಗೆ ಗೊತ್ತುಂಟ ಹೇಗೆ ಮತ್ತೆ ಮತ್ತೆ ಬಗದ ಯಾಕೆ ಗೊತ್ತಾ ಯಾಕೆ ಪ್ರಹ್ಲಾದನನ್ನು ಹೆತ್ತ ಹೊಟ್ಟೆ ಅಲ್ವಾ ಅದು ಮತ್ತೆ ಪ್ರಹ್ಲಾದನ ಅಂತ ಅವ್ರು ಇದ್ದಾರೋ ಅಂತ ಬಗ ಬಗದು ನೋಡಿದ್ನ ನಮ್ಮ ಭಕ್ತ ಅಲ್ವಾ ಹೌದೇನಾ ಈಗ ನಮ್ಮವರಿಗೂ ಕೇಳಲಿಕ್ಕೆ ಉಂಟು ನಾನು ಬಿಗಿ ಪ್ರಶ್ನೆ ಉಂಟು ಇಲ್ಲಿ ಬನ್ನಿ ಸ್ವಾಮಿ ಕೊಟ್ಟ ವರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಕೊಂದು ಮುಗಿಸ್ತೇನೆ ಅಂತ ಹೇಳಿದ್ರೆ ನಿಮ್ಮ ವಾದ ಹೌದಾ ಹೌದು ಅದೇ ಹೌದು ಅಂತಾದ್ರೆ ಇವ ನಿಮ್ಮ ಆಯುಧ ಹೌದಾ ಆಯುಧ ಹೌದಾ ಆಯುಧದಿಂದ ನಿರಾಯುಧದಿಂದ ನನ್ನನ್ನು ಕೊಲ್ಲಬಾರದು ಅಂತ ಅವ ವರ ಪಡೆದಿದ್ದಾನೆ ಹೌದಾ ಹೌದು ಈಗ ಅವ ಹೇಳ್ತಾನೆ ಅಂತ ಹೇಳ್ತಾ ಇದ್ರೆ ನಾನಾಗಿದ್ದ ನಿಮ್ಮ ನಖ ಅಂತ ನೀವು ಆಯುಧ ಉಪಯೋಗಿಸಿದಾಗ ಆಗ್ಲಿಲ್ಲ ನೀವು ತಪ್ಪು ಮಾಡಿದ ತಪ್ಪು ಮಾಡಿದ ನೀವು ಹೇಳಿ ಆಗ್ಲಿಲ್ಲ ಇಲ್ಲ ಅಮ್ಮ ಇಷ್ಟೊತ್ತಿನ ಗಟ್ಟಿ ಪ್ರಶ್ನೆ ಕೇಳಿದ್ರೆ ಮಗನೇ ಕೇಳಿದ ಪ್ರಶ್ನೆ ಎಂತದ್ದು ಅಲ್ಲ ಯಾವ ಪ್ರಶ್ನೆಗೂ ಗಟ್ಟಿ ಉತ್ತರವನ್ನೇ ನಾನು ಕೊಡ್ತೇನೆ ಮೊದಲು ಯಾವುದು ಅಂತ ಕೇಳಿ ನರಸಿಂಹ ಅವತಾರದಲ್ಲಿ ಇವನಾಗಿದ್ದ ನನ್ನ ನಖ ನಖ ಹಿರಣ್ಯಕಶಿಪುವನ್ನ ಕೊಂದು ಕೊಟ್ಟೆ ಜಗತ್ತಿಗೆಲ್ಲ ಸುಖ ಹಿರಣ್ಯಕಶಿಪುವಿನ ನಾಶದಿಂದ ಜಗತ್ತಾಯ್ತು ಸುಖ ಸುಖ ಹಾಗಾಗಿ ಇವ ಯಾವತ್ತಿಗೂ ನನ್ನ ಸಖ ಅಯ್ಯೋ ಹೇಗೆ ಅದನ್ನು ಒಪ್ಪಿಕೊಳ್ಳುವುದು ಪರಮ ಸುಖ ಅವಳಿಗೆ ಈಗ ನೋಡ್ಲಿಕ್ಕೆ ಆಗುದೇ ಇಲ್ಲ ನಮ್ಮ ಅಮ್ಮನ ಮುಖ ನೋಡು ಅವಳನ್ನ ನೋಡು ಈಗ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಆಯುಧವಾಗಿ ಅಂದ್ರೆ ಕೊಲ್ಲುವುದಿಲ್ಲ ಅಂತೇಳಿ ಮಾತು ಕೊಟ್ಟಿದ್ದೆ ಹೌದಾ ಆದ್ರೆ ಆಯುಧವೇ ನೇರವಾಗಿ ಇಳಿದು ಬಂದದ್ದಲ್ಲ ಆಯುಧದ ಅಂಶ ಅಲ್ಲಿ ಸೇರಿಕೊಂಡ ಕಾರಣದಿಂದ ಆಯುಧ ಬಂದು ಕೊಂದಾಗ ಆಗ್ಲಿಲ್ಲ ಅದಕ್ಕೆ ಚ್ಯುತಿ ಬರಲಿಲ್ಲ ಇನ್ನೊಂದುಂಟು ಹೌದು ಕಟ್ಟ ಕಡೆಯ ಪ್ರಶ್ನೆ ನಿರ್ಣಾಯಕ ಹಂತದ ಪ್ರಶ್ನೆ ಹೌದಾ ಅಮ್ಮ ಮಗನ ವಾಕ್ ಸಮರದ ನಿರ್ಣಾಯಕ ಹಂತದ ಕೊನೆ ಪ್ರಶ್ನೆ ಕಶ್ಯಪ ದಂಪತಿಗಳು ಪಯೋಗತವನ್ನು ಮಾಡುವುದರ ಮೂಲಕವಾಗಿ ಮಾಡಿರುವಂತಹ ಮಗ ಉಪೇಂದ್ರ ಹೌದು ಅವನಿಗೆ ಚುಮುರು ಚೌಟು ಇದ್ದ ಹಾಗಾಗಿ ವಾಮನ ಅಂತ ಕರೆದ್ರು ಹೌದಾ ವಾಮನ ಅವತಾರವನ್ನು ತಾಳಿ ಬಲಿಯನ್ನು ರಸಾತಲ ಕಟ್ಟುವಾಗ ಮೂರು ಪಾದದ ಭೂಮಿಯನ್ನು ಅವನಿಂದ ವರವಾಗಿ ಪಡೆದರು ಹೌದಾ ಆವಾಗ ಕೊನೆಯಲ್ಲಿ ಅವನ ತಲೆಯ ಮೇಲೆ ಕಾಲಿಟ್ಟು ರಸಾತಲ ಕಟ್ಟುವ ಕಾಲಕ್ಕೆ ನೀನಿಲ್ಲಿದ್ದೆ ಉಪೇಂದ್ರ ಅಂದ್ರೆ ಕುಳ್ಳುಬಟ್ಟ ಹೌದೌದು ವಾಮನ ಆ ಬಲಿಯನ್ನು ಪಾತಾಳ ಕಟ್ಟಿದ್ದು ಯಾವ ಸಹಾಯದಿಂದ ಪಾದದಿಂದ ಇವರು ವಾಮನಾಗಿದ್ದ ನಾನಾಗಿದ್ದೆ ಇವರ ಪಾದ ಇದು ವಾಮನ ಅವತಾರದಲ್ಲಿ ನಾನಾಗಿದ್ದ ನಿಮ್ಮ ಪಾದ ಅಂತ ಹೇಳುವುದು ಹಾಗಾಗಿ ನಿನ್ನ ವಾದ ಉಂಟ ಹೌದು ನಿಜವಾಗಿ ವಾಮನಾವತಾರದಲ್ಲಿ ಇವನಾಗಿದ್ದ ಪಾದ ಅದರಿಂದಲೇ ಅದರ ಮೂಲಕವಾಗಿಯೇ ಬಲಿಯನ್ನ ಕೊಂದು ಜಗತ್ತಿಗೆಲ್ಲ ಕೊಟ್ಟೆ ನಾನು ಮೋದ ಇನ್ನು ಅವನಲ್ಲಿ ಹೆಚ್ಚು ಮಾತಾಡುವುದು ಬೇಡ ನೀನು ಮಾತಾಡಬೇಡ ವಾದ ಇಲ್ಲಿಗೆ ಮುಗಿಸಿದೆ ನನ್ನ ವಾದ ಸರಿ ಶ್ರೀಪಾದ ಇನ್ನು ನಾಲ್ಕು ಪುಸ್ತಕ ಇದ್ರೆ ಓದ ಯಾರು ಓದುದ ಸಂತೋಷ ನನಗಾಗ